ನಮಸ್ಕಾರ. 2020 ವೆಯ್ಟ್ ಲಾಸ್ ಎಲ್ಲರೂ ಪ್ರಪಂಚದಲ್ಲಿ ಯಾವಾಗ್ಲೂ ದ ಟಾಪ್ ಮೋಸ್ಟ್ ರೆಸೊಲ್ಯೂಷನ್ ಅಲ್ಲಿ ವೆಯ್ಟ್ ಲಾಸ್ ಒಂದಾಗಿರುತ್ತೆ. ಸೊ ನಿಮ್ಮ ಪಯಣ ಹೇಗ್ ನಡೀತಾ ಇದೆ? ಆಲ್ರೆಡಿ 10 ದಿವಸ ಆಯ್ತು ಅಂಡ್ ಎಲ್ಲೋ ಸ್ವಲ್ಪ ಸ್ಲೋ ಆಗಿದೆ ಅಂದ್ರೆ ಕಿಕ್ ಸ್ಟಾರ್ಟ್ ಮಾಡಕ್ಕೆ ಒಂದು ಸೂಪರ್ ಆಗಿರುವಂತ ಸಿಂಪಲ್ ಆಗಿರುವಂತ ಟೇಸ್ಟಿ ಆಗಿರುವಂತ ರೆಸಿಪಿನ ಮಾಡೋಣ. ಸ್ಮೂದೀಸ್. ಎಸ್, ಕುಕಿಂಗ್ ಟೈಮ್ ಇರಲ್ಲ, ಕೇವಲ ಎರಡ್ ಮೂರು ಇಂಗ್ರೀಡಿಯಂಟ್ ಇದ್ರೆ ಸಾಕು. ಅದನ್ನೆಲ್ಲ ಬಳಸಿ ಮಿಕ್ಸಿಗೆ ಹಾಕಿ ಒಂದು ಸುತ್ತ ಸುತ್ತಿದ್ರೆ ಯು ಆಲ್ಸೋ ಗೆಟ್ ವೆರಿ ಗುಡ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವೆಯ್ಟ್ ಲಾಸ್ ಗೆ ಹೆಲ್ಪ್ ಆಗುತ್ತೆ, ಗ್ಲೋಯಿಂಗ್ ಸ್ಕಿನ್ ಗೆ ಹೆಲ್ಪ್ ಆಗುತ್ತೆ. ಸೊ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಸ್ಮೂದಿ ಮಾಡಬಹುದು. ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ತಕ್ಕಂಗೆ ಮಾಡಬಹುದು. ಇವತ್ತು ಇನ್ ಸೀಸನ್ ಇರುವಂತ ಒಂದು ಸ್ಮೂದಿ ಮಾಡ್ತಾ ಇದೀವಿ, ಅದು ಸ್ಟ್ರಾಬೆರಿ ಬನಾನಾ ಸ್ಮೂದಿ. ಸ್ಟ್ರಾಬೆರೀಸ್. ಎಸ್, ನಮ್ಮ ಆಫೀಸ್ ಸಂಜಯನಗರ ಇದೆ ರೀ, ಮಲ್ಲೇಶ್ವರಂ ನಾನು ವಾಪಸ್ ಹೋಗುವಾಗ ದಾರಿ ಉದ್ದಕ್ಕೂ ಸೈಕಲ್ ಗಳಲ್ಲಿ ಸ್ಟ್ರಾಬೆರೀಸ್ ಮಾರ್ತಾ ಇರ್ತಾರೆ. ಅಂಡ್ ಈ ಟೇಸ್ಟ್ ನಾವು ಯಾವಾಗ ಒಂದಷ್ಟು ಬನಾನಾ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಮೂದಿ ಮಾಡ್ತೀವೋ ಇಟ್ಸ್ ರಿಯಲಿ ಟೇಸ್ಟಿ. ಅಂಡ್ ವಿಶೇಷತೆ ಸ್ಟ್ರಾಬೆರಿದು ವಿಶೇಷತೆ, ಈಗ ಒಂದು ದೊಡ್ಡ ಲಿಸ್ಟ್ ತಗೊಂಡ್ರೆ ದಿ ಟಾಪ್ ಮೋಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಇರುವಂತ ಹಣ್ಣುಗಳಲ್ಲಿ ನಮ್ಮ ಸ್ಟ್ರಾಬೆರಿನೂ ಒಂದು. ಸೊ ದೇಹಕ್ಕೆ ಒಳ್ಳೇದು, ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇದೆ, ಸ್ಕಿನ್ಗೆ ಒಳ್ಳೇದು, ವೈ ನಾಟ್ ಇದನ್ನ ನಾವೊಂದು ಸ್ಮೂದಿ ವರ್ಷನ್ ಮಾಡಿದಾಗ ಮಕ್ಕಳಿಗೂ ಇಷ್ಟ ಆಗತ್ತೆ. ಸೊ ಇನ್ ಸೀಸನ್ ಇರೋ ಫ್ರೂಟ್ ನ ಬಳಸಿದಾಗ ದಟ್ ಇಸ್ ಸ್ಮಾರ್ಟ್ನೆಸ್. ಸೊ ಬನ್ನಿ, ಸ್ಟ್ರಾಬೆರಿ ಬನಾನಾ ಅದಕ್ಕೊಂದು ಸ್ವಲ್ಪ ಹಾಲಾಕಿ ಬೀಟ್ ಮಾಡಿ ಮೇಲೆ ಸ್ಪ್ರಿಂಕ್ಲಿಂಗ್ ಆಫ್ ಚಿಯಾ ಸೀಡ್ಸ್ ಹಾಕಿ ಒಂದು 10 ನಿಮಿಷ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗಿರುವಂತ ಸ್ಮೂದಿ ಇವತ್ತಿನ ರೆಸಿಪಿ.